ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಇದು ಮಂಗಳವಾರದ ಕ್ಲಾಸ್ ಮತ್ತು ಕ್ಲೋಸ್ ಟೆಸ್ಟ್ ಮೇಲೆ ಮಾಡ್ತಾ ಇರೋ ಕ್ಲಾಸ್ ಈ ಕ್ಲೋಸ್ ಟೆಸ್ಟು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಆದರೆ ನಾನು ಇಲ್ಲಿ ನಿಮ್ಮ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಬೋ ಟಿಪ್ಸ್ ಕೇಳಿದ ಮೇಲೆ ಅರೆ ಎಷ್ಟು ಈಸಿಯಾಗಿ ಆಗಿ ಆಗಿಬಿಡುತ್ತೆ ಎಲ್ಲ ಆನ್ಸರ್ಸ್ ಇದು ಅಂತ ನಿಮಗೆ ಅನಿಸುತ್ತೆ ಇನ್ನೊಂದು ತಮಾಷೆ ಏನಂದರೆ ನಾವು ಈ ಪ್ಯಾಸೇಜನ್ನ ಪೂರ್ತಿ ಓದೋ ಓದೋ ಕೆಲಸ ಇಲ್ದಾಗೆ ಟೆನ್ ಕ್ವಶನ್ಸನ್ನ ಆನ್ಸರ್ ಮಾಡ್ತೀವಿ ಅಲ್ಲಲ್ಲಿ ಓದ್ತೀವಷ್ಟೆ ಎಲ್ಲಿ ಸ್ವಲ್ಪ ನಮಗೆ ಅರ್ಥ ಆಗಿಲ್ಲೋ ಚೆನ್ನಾಗಿ ಅದು ಅಲ್ಲಿ ಮಾತ್ರ ಓದಿ ಭಾಳ ಎಸ್ಸಿನ ಏಯ್ಟಿ ಪರ್ಸೆಂಟ್ ಆಫ್ ಪ್ಯಾಸೇಜ್ನ ಓದಿದಾಗೆ ನಾವು ಟೆನ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀವಿ ವಿತ್ ಹೌ ಅಂದರೆ ವಿತ್ ದ ಹೆಲ್ಪ್ ಆಫ್ ಸಿಂಪಲ್ ಗ್ರಾಮರ್ ರೂಲ್ಸ್ ಅಂಡ್ ಟಿಪ್ಸ್ ಅದಕ್ಕೋಸ್ಕರ ಟೆಸ್ಟ್ನ ಈ ಈ ಕ್ಲಾಸ್ನಲ್ಲಿ ಚೆನ್ನಾಗಿ ಶ್ರದ್ಧವಾಗಿ ಕೇಳಿ ಟಿಪ್ಸ್ ನೆನಪಿಗೆ ಯು ಕ್ಯಾನ್ ಮ್ಯಾನೇಜ್ ವೆರಿ ಈಸಿಲಿ ಇವಾಗ ಕ್ಲೋಸ್ ಟೆಸ್ಟ್ ಆನ್ಸರ್ ಮಾಡೋ ಕಾಲಕ್ಕೆ ನೀವು ಒಂದು ಕೆಲಸ ಏನಂದರೆ ನಿಮಗೆ ಫಸ್ಟ್ ಎರಡು ಮೂರು ಲೈನ್ಲು ಎರಡು ಮೂರು ಲೈನ್ಸ್ ನೋಡ್ತುಲೇ ಇದು ಭಾಳ ಸೀರಿಯಸ್ಸಾಗಿ ಬರದಾರ ಒಂದು ಪ್ರಾಬ್ಲಮ್ ಮೇಲೆ ಸೀರಿಯಸ್ಸಾಗಿ ಬರೆದಿರೋ ಎಸ್ಸೇನ ಇಲ್ಲದ್ರೆ ಒಂದು ತಮಾಷಾಗಿ ಬರೆದಿರೋ ಎಸ್ಸೇನ ಆಥರ್ಗೆ ಆಥರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾನ ಭಾಳ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದಾನೆ ಅರ್ಥ ಆಗಿಬಿಡುತ್ತೆ ಅದು ಭಾಳ ಮುಖ್ಯ ಅದನ್ನು ಹಿಡಿದು ನಾವು ವರ್ಡ್ಸ್ ಸೆಲೆಕ್ಟ್ ಮಾಡ್ಕೊತ ಬರ್ಬೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಎಲ್ಲನೂ ಒಂದು ಪ್ಯಾಸೇಜ್ನಲ್ಲಿ ಕೆಳಕ್ಕೆ ಬಿದ್ದಿದ್ದಾರೆ ಯಾರೋ ಕೆಳಕ್ಕೆ ಬಿದ್ದಿವೆ ಮನೆ ಬಿದ್ದಿದ್ದೋ ಯಾತರೂ ಕೆಳಗೆ ಬಿದ್ದಿದೆ ಅಂದ್ಕೊಳ್ರಿ ಕೆಳಕ್ಕೆ ಬಿದ್ದಿದೆ ಅಂತ ಹೇಳೋಕ್ಕೆ ಬ್ಲ್ಯಾಂಕ್ ಕೊಟ್ಟಿದ್ದಾರೆ ಆಪ್ಷನ್ಸ್ ನೋಡಿದ್ರೆ ಒಂದು ಫೆಲ್ ಅಂತ ಇದೆ ಎಫ್ ಇ ಎಲ್ ಎಲ್ ಫಾಲ್ಗೆ ಪಾಸ್ಟೆನ್ಸು ಫೆಲ್ ಅನ್ಕೊಂತೀವಿ ಕೆಳಗೆ ಬಿದ್ದಿದಾರಲ್ಲ ಅದಕ್ಕೋಸ್ಕರ ಫೆಲ್ ಏನೋ ಅಂತ ಫೆಲ್ ಇಟ್ಬಿಡ್ತೀವಿ ಕೆಳಗೆ ಬೀಳೋದನ್ನು ಫೆಲ್ ಅಂತೀವಿ ಆದರೆ ಆ ಪ್ಯಾಸೇಜ್ನಲ್ಲಿ ಆ ಬ್ಲ್ಯಾಂಕ್ಗೆ ಫೆಲ್ ಸರಿಗೋಗೋದಿಲ್ಲ ಯಾಕಂದರೆ ಅದೆಲ್ಲ ತಮಾಷೆಗೆ ಬರೆದಿರೋ ಒಂದು ಸ್ಟೋರಿ ಯಾವಾಗನ್ನ ಹ್ಯೂಮರಸ್ ಆಗಿ ಕಾಮಿಡಿಯಾಗೆ ಕೆಳಕ್ಕೆ ಬಿಳ್ದಿದ್ದಾರೆ ಅಂತ ಬಂದಾಗ ಆಪ್ಷನ್ಸ್ನಲ್ಲಿ ಇದೆ ಟಂಬಲ್ಡ್ ಟಿ ಯು ಎಮ್ ಬಿ ಎಲ್ ಇ ಡಿ ಅಮ್ಮ ವರ್ಡ್ ಕೂಡ ಇದನ್ಕೊಳ್ರಿ ಇದ್ದರೆ ಪಾಶ್ಚನ್ಸ್ನ ಬರಬೇಕು ಇದೆ ಪಾಶ್ಚನ್ಸ್ ಪಾಸ್ಟ್ ಸಿಂಪಲ್ ಟಂಬಲ್ಡ್ ಇದೆ ಪಾಸ್ಟ್ ಸಿಂಪಲ್ ಎರಡೂ ಇವೆ ಎರಡು ಕೆಳಗೆ ಬೀಳೋದಂತಲೇ ಇವೆ ಇವಾಗ ಯಾವ್ದು ತಗೋಬೇಕು ಅಂತ ಬಂದಾಗ ಅವಾಗ ನಾನು ಹೇಳಿದ ಪಾಯಿಂಟ್ ಕೆಲಸಕ್ಕೆ ಬರ್ತೇನೆ ಏನಂತ ಆ ಎಸ್ ಎ ತಮಾಷಾಗ ಇದೆ ಸೀರಿಯಸ್ ಆಗಿದೆ ಅದೊಂದು ಸೀರಿಯಸ್ ಎಸ್ ಎ ಅಂದರೆ ಫೆಲ್ ಇಡಬೇಕು ತಮಾಷೆಗಿದೆ ಸ್ಟೋರಿ ಥರ ಇದೆ ಅಂದರೆ ಟಂಬುಲ್ಡ್ ಇಡಬೇಕು ಎರಡು ಅರ್ಥವೂ ಕೆಳಕ್ಕೆ ಬೀಳೋದೆ ಹಂಗಿರ್ತವೆ ಅದಕ್ಕೋಸ್ಕರ ನೀವು ಆ ಆ ಪ್ಯಾಸೇಜ್ನ ಫಸ್ಟ್ ಎರಡು ಲೈನ್ ಓದ್ತು ನಿಮ್ಗೆ ಅರ್ಥ ಆಗಿಬಿಡುತ್ತೆ ಇದು ಹೆಂಗಿದೆ ಅಂತ ಸ್ಟೋರಿನ ಆ ನೆಗೆಟಿವ್ ಆಗಿದೆ ಪಾಸಿಟಿವ್ ಆಗಿದೆ ಅರ್ಥ ಆಗಿಬಿಡುತ್ತೆ ಅದರ ಅದ್ರ ಬಗ್ಗೆ ನಾವು ಆನ್ಸರ್ ಮಾಡಬೇಕು ಸರಿ ಇದು ನೋಡಿರಿ ಅಂದರೆ ಹೇಳ್ತಾ ಇದ್ದೀನಿ ನಿಮಗೆ ಹೆಂಗೆ ಟ್ಯಾಕಲ್ ಮಾಡಬೇಕು ಹೆಂಗೆ ಡೀಲ್ ಮಾಡಬೇಕು ಕ್ಲೋಸ್ ಟೆಸ್ಟ್ ಅಂತ ಏ ಟೆನ್ ಬ್ಲ್ಯಾಂಕ್ಸ್ ಇವೆ ಇದು ಈಸಿ ಆದರೆ ಅಲ್ಲ ಮಾಡ್ರೇಟ್ ಕಂತ ಸ್ವಲ್ಪ ಜಾಸ್ತಿನೇ ಅಂದರೆ ಡಿಫಿಕಲ್ಟ್ ಲೆವೆಲ್ಗೆ ಹತ್ತಿರಕ್ಕೆ ಹೋಗ್ಬಿಟ್ಟಿದೆ ಅಂತ ಫಸ್ಟ್ ಸೆಂಟೆನ್ಸ್ ನೋಡಿ ನಿಮ್ಗೆ ಅರ್ಥ ನಿಮಗೆ ನಿಮಗೊಂದು ಸ್ಥೂಲವಾಗಿ ಒಂದು ಐಡಿಯಾ ಬರುತ್ತೆ ಏನಂತ ಆಸ್ ಇಂಟರ್ನ್ಯಾಷ್ನಲ್ ಆಯಿಲ್ ಪ್ರೈಸಸ್ ಹೆಡ್ ಹೈಯರ್ ಓ ಇದು ಎ ಇಂಟರ್ನ್ಯಾಷ್ನಲ್ ಆಯಿಲ್ ಪ್ರೈಸಸ್ ಅಂದರೆ ಪೆಟ್ರೋಲ್ ಡೀಸೆಲ್ ಅವು ಪ್ರೊಡ್ಯೂಸ್ ಮಾಡೋ ಗಲ್ಫ್ ಕಂಟ್ರೀಸ್ ಮೇಲೆ ಇದೇನೋ ಎ ಅಂತ ಅನಿಸ್ಬಿಟ್ಟಿದಲ್ಲ ಅಂದರೆ ಇದೇನು ಕಥೆ ಅಲ್ಲ ತಮಾಷೆ ಇರೋ ವಿಷಯ ಕೂಡ ಅಲ್ಲ ಆಗಿ ಇರುತ್ತೆ ಇದು ಮುಖ್ಯ ಇದು ಅರ್ಥ ಆಗೋದು ನಾವು ಕ್ವಶನ್ಸ್ಗೆ ಹೋಗೋಣ ಎಲ್ಲ ಓದ್ಕೊತ ಬರೋಣ ಬೇಡ ಟೈಮ್ ಹೋಗಿತ್ತೆ ಭಾಳ ದೊಡ್ಡ ಪ್ಯಾಸೇಜ್ ಇದು ಅದಕ್ಕೆ ಗ್ರಾಮರ್ ತೊಗೊಂಬೋಣ ಏನದು ವಿಲ್ ಹ್ಯಾವ್ ಟು ಅಂತ ಬಂದಿದೆ ವಿಲ್ ಹ್ಯಾವ್ ಟು ಟು ಬಗಲಿಗೆ ವರ್ಬ್ ಇರಬೇಕು ಆ ವರ್ಬ್ಗೆ ಎಸ್ಸು ಕೂಡ ಇರಕೂಡದು ಅಷ್ಟೇ ಅಲ್ಲ ಸಿಂಪಲ್ ಗ್ರಾಮರ್ ಪಾಯಿಂಟಲ್ಲಿ ಟೂ ಬಗಲಿಗೆ ವರ್ಬ್ ಬರಬೇಕು ಆ ವರ್ಬ್ ಹೆಂಗಿರ್ ಆ ವರ್ಬ್ ಹೆಂಗಿರಬೇಕು ಇರಬೇಕು ಇವಾಗ ಯಾವುದನ್ನು ಇದರಲ್ಲಿ ವರ್ಬ್ಸಿವೆ ವರ್ಬಸ್ ಇಲ್ದಿಂದ ಇರೋ ಯಾತರೋ ಅದನ್ನು ತೆಗೆದು ಬಿಡ್ರಿ ವರ್ಬಸ್ ಯಾವಲ್ಲ ಇದು ವರ್ಬ್ ಅಲ್ಲ ಅಬ್ಜೆಕ್ಟಿವ್ ತೆಗೆದುಬಿಡ್ರಿ ಇದು ವರ್ಬ್ ಅಲ್ಲ ತೆಗೆದು ಬಿಡ್ರಿ ಇದು ಕೂಡ ವರ್ಬ್ ಅಲ್ಲ ತೆಗೆದು ಬಿಡ್ರಿ ಇನ್ನು ಎರಡು ವರ್ಬಸ್ ಇವೆ ಆರ್ಮರ್ ಒಂದು ಬ್ರೇಸ್ ಒಂದು ಇವೆ ಎರಡು ವರ್ಬ್ಸೆ ಎರಡರಲ್ಲಿ ಕೂಡ ಎಸ್ಸಿಲ್ಲ ಅಂದರೆ ಸೂಟ್ ಆಗಬಹುದು ಇವಾಗ ಯಾಕೆ ತೊಗೋಬೇಕು ಅಂದರೆ ಇವಾಗ ನೀವು ತಗೋಬೇಕಾಗಿದ್ದು ಬ್ರೇಸ್ ಅಮ್ಮೋದು ಯಾಕೆ ಗೊತ್ತಾ ಸಿಂಪಲ್ ಗ್ರಾಮರ್ ಪಾಯಿಂಟ್ ಬ್ರೇಸ್ ಬಗಲಿಗೆ ಯಾವಾಗನ್ನ ಆಗಲಿ ಬ್ರೇಸ್ ಅಮ್ಮ ವರ್ಬ್ ಬಗಲಿಗೆ ಅದು ಪಾಶ್ಚನ್ಸ್ ಆಗಲಿ ಕಂಟಿನ್ಯೂಸ್ ಆಗಲಿ ಹೆಂಗನ್ನ ಇರಲಿ ಬ್ರೇಸ್ ಬಂದರೆ ಬ್ರೇಸ್ ಆದಮೇಲೆ ರಿಫ್ಲೆಕ್ಸಿವ್ ಪ್ರನೌನ್ ಇರಬೇಕು ಯು ಶುಡ್ ಹ್ಯಾವ್ ಎ ರಿಫ್ಲೆಕ್ಸಿವ್ ಪ್ರನೌನ್ ಅಂದರೆ ಮೈ ಸೆಲ್ಫ್ ಯುವರ್ ಸೆಲ್ಫ್ ಅವರ್ ಝೆಲ್ವ್ಸ್ ಯುವರ್ ಝೆಲ್ವ್ಸ್ ಹಾಂ ಅವರ್ ಝೆಲ್ವ್ಸ್ ಇಟ್ ಸೆಲ್ಫ್ ಹಿಮ್ ಸೆಲ್ಫ್ ಹರ್ ಸೆಲ್ಫ್ ದೆಮ್ ಝೆಲ್ವ್ಸ್ ಅಂತ ಇರಬೇಕು ಬ್ರೇಸ್ ಬಗಲಿಗೆ ಇದಲ್ಲ ಅದಕ್ಕೋಸ್ಕರ ಇದೇ ಆನ್ಸರ್ ಅಷ್ಟೇ ನಮಗೆ ವಿ ಡೋಂಟ್ ನೋ ವಾಟ್ ದ ವಾಟ್ ಬ್ರೇಸ್ ಮೀನ್ಸ್ ಬಟ್ ವು ಹ್ಯಾವ್ ಗಾಟ್ ದ ಮಾರ್ಕ್ ಇವಾಗ ಬ್ರೇಸ್ ಅಂದರೆ ಏನೋ ಹೇಳ್ತೀನಿ ನೋಡಿರಿ ತಿಳಿಸ್ ತಿಳ್ಕೊಂಡ್ರಿ ರೀ ವಾಕ್ಯಾಪದವ್ರಿಗೆ ಕೆಲಸಕ್ಕೆ ಬರ್ತೀನಿ ನಮಗೆ ಬ್ರೇಸ್ ಅಂದರೆ ಪ್ರಿಪೇರ್ ಒಂದು ಪ್ರಮಾದ ಬರುತ್ತೆ ಒಂದು ಡೇಂಜರ್ ಬರ್ಬೋದು ಫ್ಯೂಚರ್ನಲ್ಲಿ ನಾವು ಇವಾಗಿಂದಾನೇ ಪ್ರಿಪೇರ್ ಆಗಿರಬೇಕು ಇವಾಗ ಮಳೆ ಬರುತ್ತೆ ತುಫಾನ್ ಬರುತ್ತೆ ಎರಡು ದಿವಸ ಆದಮೇಲೆ ಅಂದರೆ ನಾವು ಪ್ರಿಪೇರ್ ಆಗ್ತೀವಲ್ಲ ಇವಾಗೇ ಮನೆ ಮೇಲೆ ಸ್ವಲ್ಪ ಅಡ್ಡ ಹಾಕ್ಕೊತೀವಿ ಕಾಯಿ ಪಲ್ಯ ತಂದ್ಕೊಂತೀವಿ ಫರಕ್ ಹೋಗಿರಲ್ಲ ಮಳೆ ಬರುತ್ತಂತೆ ತುಫಾನ್ ಅಂತೆ ಎರಡು ದಿವಸ ಬಿಡಲ್ಲಂತೆ ಕಾಯಿಪಲ್ಯ ತಂದ್ಕೊತೀವಿ ನಮ್ಮ ಮನೆಗೆ ಬೇಕಾದ ತಂದ್ಕೊತೀವಿ ಹಾಂ ಹೊಲ ಇದ್ದರೆ ಸ್ವಲ್ಪ ಜಾಗಟ್ ತೊಗೊತೀವಿ ಎಲ್ಲ ತೊಗೊ ಮಾಡ್ಕೊತೀವಿ ಯಾಕೆ ವಿ ಆರ್ ಪ್ರಿಪೇರಿಂಗ್ ಫಾರ್ ಅವರ್ ಪ್ರಿಪೇರಿಂಗ್ ಅವರ್ಜೆಲ್ಸ್ ಫಾರ್ ದ ಕಮಿಂಗ್ ಸೈಕ್ಲೋನ್ ಹಾಗೆ ಪ್ರಿಪೇರ್ ಆಗ್ತಾ ಇದ್ದರೆ ಇವಾಗಿಂದಾನೆ ಅದನ್ನು ಬ್ರೇಸ್ ಅಂತಾರೆ ಬ್ರೇಸ್ ಬಗಲಿಗೆ ರಿಫ್ಲೆಕ್ಸಿವ್ ಪ್ರಣೌನ್ ಬೇಕು ಅದೇನದು ಎಷ್ಟು ಸರಿಗೋಗಿ ಸರಿ ಇವಾಗ ನಿಮಗೆ ಗೊತ್ತಿಲ್ಲ ಇವಾಗ ಆನ್ಸರ್ ಆಗಿಬಿಟ್ಟಿದೆ ಮಾರ್ಕ್ ಬಂದಿದೆ ಆದರೆ ಈ ಮೀನಿಂಗ್ಸ್ ಗೊತ್ತಿಲ್ಲಲ್ಲ ತಿಳ್ಕೊಂಡಿರ್ಬೇಕು ಮೀನಿಂಗ್ಸ್ ಕೂಡ ಆ ಮೊನ್ನೆ ಹೇಳಿದ್ದೀನಿ ನೋಡಿರಿ ನಿಮಗೆ ಭಾಳ ಹೊಸ ವರ್ಡ್ಸ್ ಬರ್ತವೆ ಮಂಗಳವಾರ ವೀಡಿಯೋದಲ್ಲಿ ಅಂತ ಆ ಡೈನಮಿಕ್ ಅಂದರೆ ಡೈನಮಿಕ್ಗೆ ಆಪೋಸಿಟ್ ಡೈನಮಿಕ್ ಅಂದರೆ ಆ್ಯಕ್ಟಿವ್ ಎನರ್ಜೆಟಿಕ್ ಎಂಥೂಸಿಯಾಸ್ಟಿಕ್ ಇದಂದರೆ ಅಡೈನಮಿಕ್ ಅಂದರೆ ವೀಕ್ ನಾಟ್ ಇಂಟ್ರೆಸ್ಟೆಡ್ ಹ್ಯಾವಿಂಗ್ ನೋ ಎನರ್ಜಿ ಲ್ಯಾಕ್ ಆಫ್ ಎನರ್ಜಿ ಅದನ್ನು ಅಡೈನಮಿಕ್ ಅಂತಾರೆ ಏಜಿಸ್ ಅಂದರೆ ಸ್ಪಾನ್ಸರ್ಶಿಪ್ ಅಂದರೆ ಟಿ ವಿಸ್ ಬರ್ತಾರಲ್ಲ ಟಿ ವಿಸ್ ಗೇಮ್ಸ್ ಎಲ್ಲ ಯಾರು ಸ್ಪಾನ್ಸರ್ ಮಾಡ್ತಾರೆ ಕಂಪನೀಸ್ ಯು ಕೆನ್ ಸಿ ಆ್ಯಡ್ಸ್ ಈ ಸೀರಿಯಲ್ನ ಇವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಏಜಿಸ್ ಅಂದರೆ ಸ್ಪಾನ್ಸರ್ಶಿಪ್ ಪ್ಯಾಟ್ರೋನೈಸೇಷನ್ ಅಂತ ಮಿತ ಅವ್ಗೆ ಗೊತ್ತು ನಮಗೆ ಆರ್ಮರ್ ಅಂದರೆ ಪ್ರೊಟೆಕ್ಟ್ ಹಳೆ ಸಿನಿಮಾದಲ್ಲಿ ರಾಜರು ಹಾಕ್ಕೊತಾರೆ ನೋಡ್ರಿ ಒಂದು ಕವಚ ಥರ ಕವಚ ಅದನ್ನು ಆರ್ಮರ್ ಅಂತಾರೆ ಎ ಪ್ರೊಟೆಕ್ಷನ್ ಗಾ ಗೇರ್ ಇಸ್ ಕಾಲ್ಡ್ ಆರ್ಮರ್ ಸೊ ಈ ವರ್ಬ್ ಕೂಡ ನೌನ್ ಕೂಡ ನೌನ್ ತೊಗೊಂಡ್ರೆ ಕವಚ ವರ್ಬ್ ತೊಗೊಂಡ್ರೆ ಪ್ರೊಟೆಕ್ಟ್ ನಾವು ನಮ್ಗೆ ಬೇಕಾದೇನು ಪ್ರಿಪೇರ್ ಆಗಬೇಕು ಬ್ರೇಸ್ ಅರ್ಥವಾಯ್ತಾ ನಾವು ಇನ್ನೂ ಸೆಂಟೆನ್ಸ್ ಕೂಡ ಪೂರ್ತಿ ಓದಿಲ್ಲ ಒಂದು ಮಾರ್ಕ್ ತಂದ್ಕೊಳ್ವಿ ಅವಾಗೆ ಸೆಕೆಂಡ್ ಸೆಂಟೆನ್ಸ್ ನೋಡೋಣ ಸೆಕೆಂಡ್ ಬ್ಲ್ಯಾಂಕ್ ಎಲ್ಲಿದೆ ಇಲ್ಲಿದೆ ಸೊ ಫರ್ಗೆಟ್ ಅಬೌಟ್ ದಿಸ್ ಮರೆತು ಬಿಡ್ರಿ ಇಲ್ಲಿ ಬರ್ರಿ ಆಯಿಲ್ ಪ್ರೈಸ್ ಡ್ಯಾಶ್ ಹ್ಯಾವ್ ಬಿ ಹ್ಯಾವ್ ಆಫನ್ ಬೀನ್ ಎಕ್ಸ್ಪ್ಲೈನ್ಡ್ ಮುಂದಕ್ಕೆ ಹೋಗಬೇಡ್ರಿ ಇಲ್ಲೇ ನಿಮಗೆ ಆನ್ಸರ್ ಸಿಗಿಬಿಡುತ್ತೆ ಏನು ಗೊತ್ತಾ ಹ್ಯಾವ್ ಬೀನ್ ಎಕ್ಸ್ಪ್ಲೈನ್ಡ್ ಬ್ಲ್ಯಾಂಕ್ ಬಗಲಿಗೆ ಹ್ಯಾವ್ ಬಂದಿದೆ ಅಂದರೆ ಬ್ಲ್ಯಾಂಕ್ನಲ್ಲಿ ಇರೋ ವರ್ಡು ಸಿಂಗುಲರಾ ಪ್ಲೂರಲಾ ನೀವೇ ಹೇಳ್ರಿ ಬ್ಲ್ಯಾಂಕ್ ಬಗ್ಲಿ ಹ್ಯಾವ್ ಬಂದಿತ್ತು ಹ್ಯಾವ್ ಆವಾಗ ಬ್ಲ್ಯಾಂಕ್ನಲ್ಲಿ ಇರಬೇಕಾಯಿತು ವರ್ಡು ಸಿಂಗುಲರ್ ಇರಬೇಕಾ ಆರ್ ಶುಡ್ ಇಟ್ ಬಿ ಪ್ಲೂರಲ್ ನೀವೇ ಹೇಳ್ರಿ ಗೊತ್ತಲ್ಲ ನಿಮಗೆ ಏನಿರಬೇಕು ಇಟ್ ಶುಡ್ ಬಿ ಪ್ಲೂರಲ್ ಅಂದರೆ ವರ್ಬ್ಗೆ ಎಸ್ ವರ್ಡ್ಗೆ ಎಸ್ ಇರಬೇಕು ಅದನ್ನು ಪ್ಲೂರಲ್ ನೌನ್ ಅಂತ ಅಂತಾರೆ ಯಾವ ವರ್ಡ್ಗೆ ಎಸ್ ಇಲ್ಲೋ ಅವು ಆನ್ಸರ್ಸ್ ಅಲ್ಲ ಯಾವ ವರ್ಡ್ಗೆ ಎಸ್ ಇಲ್ಲನೋ ಅವು ಆನ್ಸರ್ಸ್ ಅಲ್ಲ ನೋಡಿರಿ ಎಸ್ ಇಲ್ಲ ಎಸ್ ಇಲ್ಲ ಎಸ್ ಇಲ್ಲ ಎಸ್ ಇಲ್ಲ ಅವ್ಯಾದ್ರೂ ಆನ್ಸರ್ ಅಲ್ಲ ಎಸ್ ಯಾವುದಕ್ಕಿದೆ ಇದಕ್ಕಿದೆ ಇದೇ ಆನ್ಸರ್ ನಿಮಗೆ ಬ್ಯಾರಿಕೇಡ್ ಅಂದರೆ ಗೊತ್ತಿಲ್ಲ ರ್ಯಾಂಪಾಟ್ ಅಂದರೆ ಗೊತ್ತಿಲ್ಲ ಡೈನಮಿಕ್ಸ್ ಅಂದರೆ ಗೊತ್ತಿಲ್ಲ ಆದರೆ ಮಾರ್ಕ್ ಬಂದ್ಬಿಡ್ತು ಯಾಕೆ ಗೊತ್ತಾ ಸಿಂಪಲ್ ಗ್ರಾಮರ್ ಟಿಪ್ ಹ್ಯಾವ್ ಬಂದಿದೆ ಅಂದರೆ ಹ್ಯಾವ್ ಹಿಂದ್ಗಡೆ ಒಂದು ಬಹುವಚನ ಇರಬೇಕು ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಒಂದೇ ಒಂದು ಅಂಥ ಪದ ಅದು ಡೈನಮಿಕ್ಸ್ ಇಟ್ಬಿಟ್ಟಿದ್ದೀರಿ ಬಂದ್ಬಿಡ್ತು ಮಾರ್ಕ್ ಹಾಗೆ ಈಸಿ ಇವಾಗ ಗೊತ್ತಿರೋ ನಮ್ಗೆ ಯಾವ ಗೊತ್ತಿಲ್ಲ ವರ್ಡ್ ಅದಕ್ಕೆ ಆನ್ಸರ್ ಹೇಳ್ತೀನಿ ಮೀನಿಂಗ್ ಹೇಳ್ತೀನಿ ರ್ಯಾಂಪಾರ್ಟ್ ರ್ಯಾಂಪಾರ್ಟ್ ಅಂದರೆ ಒಂದು ಸಿಟಿ ಇಲ್ಲದ್ರೆ ಒಂದು ಟೌನ್ ಸುತ್ತು ಇರೋ ಒಂದು ಗೋಡೆನ ರಾಂಪಾರ್ಟ್ ಅಂತಾರೆ ಎ ವಾಲ್ ಅರೌಂಡ್ ಎ ಸಿಟಿ ಆರ್ ಎ ವಾಲ್ ಅರೌಂಡೆ ಟೌನ್ ಹಳೆ ಕಾಲದಾಗಿ ಇರ್ತಾ ಇತ್ತು ಇವಾಗ ಕೂಡ ರ್ಯಾಂಪಾರ್ಟ್ ಅಂದರೆ ಎ ವಾಲ್ ಎ ವಾಲ್ ಸರೌಂಡಿಂಗ್ಗೆ ಬಿಲ್ಡಿಂಗ್ ಆರ್ ಎ ವಾಲ್ ಸರೌಂಡಿಂಗೇ ಹೌಸ್ ವಾಲ್ ಸರಿಗೋಗಲ್ಲ ಬ್ಯಾರಿಕೇಡ್ ಅಂದರೆ ಪಬ್ಲಿಕ್ ಮೀಟಿಂಗ್ಸ್ನಲ್ಲಿ ಜನ ಜಾಸ್ತಿ ಜನ ಬಂದಾಗ ಕಂಟ್ರೋಲ್ ಮಾಡೋದು ಕಷ್ಟ ಅಂಥೇಳಿ ಅಲ್ಲಲ್ಲಲ್ಲಿ ಕಟ್ಟಿಗೆಯಿಂದ ಕಟ್ಟಿರ್ತಾರೆ ನೋಡ್ರಿ ಮುಂದಕ್ಕೆ ಹೋದಾಗಿ ಯಾರು ಇನ್ನು ಸ್ಟೇಜ್ ಮ್ಯಾಲಕ್ಕೆ ಹೋದಾಗಿ ಸ್ವಲ್ಪ ಅಡ್ಡ ಕಟ್ಟಿರ್ತಾರೆ ಆ ಅಡ್ಡ ಕಟ್ಟಿರ್ತಾರಲ್ಲ ಆ ಕಟ್ಟಿಗೆಗಳೆಲ್ಲ ಕಲಿತು ಬ್ಯಾರಿಕೇಡ್ಸ್ ಅಂತಾರೆ ಚೆಕ್ ಪೋಸ್ಟ್ ಥರ ಇರುತ್ತೆ ಅಡ್ಡ ಹಾಕಿರ್ತಾರೆ ಫ್ರೀಯಾಗಿ ಹೋಗಿಲ್ಲ ಕಂಟ್ರೋಲ್ ಆಗ್ತಾರೆ ಅದು ಬ್ಯಾರಿಕೇಡ್ ಆಯಿತಾ ರೈಟ್ నోడ్రీ సింపుల్ టెక్నిక్ ఏను హావ్ బందే ప్లూరల్ ఇరబు ఇదొందే ప్లూరల్ ఓకే డైనమిక్స్ అందరూ ఏం స్నేహితుర డైనమిక్స్ అందర ఇష్యూస్ ఇన్వాల్వ్డ్ ఇన్ ఏ ప్రాసెస్ ఆర్ కాల్డ్ డైనమిక్స్ డైనమిక్ బేరే డైనమిక్ అందర ఆక్ట్ ఎనర్జెటిక్ డైనమిక్స్ అందర ఆల్ పయింట్స్ ఆల్ ఇష్యూస్ ఇన్వాల్వ్డ్ ఇన్ ఏ మేజర్ డెసిషన్ ఆర్ కాల్డ్ డైనామిక్స్ రైట్ థర్డ్ క్వశ్చన్ బరణ ಏನಿದೆ ಥರ್ಡ್ ನೋಡೋಣ ಇಲ್ಲಿ ಏನಿದೆ ಅಂದರೆ ವಿಲ್ ಹ್ಯಾವ್ ಬೀನ್ ಆಯಿಲ್ ಪ್ರೈಸ್ ಡೈನಮಿಕ್ಸ್ ಹ್ಯಾವ್ ಆಫನ್ ಬೀನ್ ಎಕ್ಸ್ಪ್ಲೇನ್ಡ್ ಬೈ ಚೇಂಜಸ್ ಇನ್ ದ ಸಪ್ಲೈ ಔಟ್ಲುಕ್ ಡ್ಯಾಶ್ ಬೈ ದ ಡೆಸಿಷನ್ಸ್ ಆಫ್ ಮೇಜರ್ ಆಯಿಲ್ ಪ್ರೊಡ್ಯೂಸರ್ಸ್ ನಮಗೇನು ಗೊತ್ತಿಲ್ಲ ಆದರೆ ಗ್ರಾಮರ್ ಏನು ಗೊತ್ತಾ ಇದೆ ಹೆಂಗಿದೆ ಬೈ ಅಂತ ಕಾಣಿಸ್ತಾ ಇದೆ ಬೈ ಬಗಲಿಗೆ ಸಬ್ಜೆಕ್ಟ್ ಇದೆ ಡೆಸಿಷನ್ಸ್ ಆಫ್ ಮೇಜರ್ ಆಯಿಲ್ ಪ್ರೊಡ್ಯೂಸರ್ಸ್ ಆಗಲಿ ಬೈ ಆದಮೇಲೆ ಸಬ್ಜೆಕ್ಟ್ ಬಂದರೆ ಅದು ಏನು ವಾಯ್ಸ್ ಆಗುತ್ತೆ ಫ್ರೆಂಡ್ಸ್ ಅದು ಪ್ಯಾಸಿವ್ ವಾಯ್ಸ್ ಆಗಿರ್ತಾರ ಪ್ಯಾಸಿವ್ ವಾಯ್ಸ್ ಆಗಿದ್ರೇ ಬೈ ಬರೋದು ನಿಮಗೆ ಓಕೆ ಪ್ಯಾಸಿವ್ ವಾಯ್ಸಿನಾಗೆ ಬೈ ಹಿಂದ್ಗಡೆ ಏನಿರುತ್ತೆ ಬೈ ಹಿಂದ್ಗಡೆ ವರ್ಬದು ಥರ್ಡ್ ವರ್ಡ್ ಥರ್ಡ್ ಫಾರ್ಮ್ ಇರುತ್ತೆ ವರ್ಬ್ ವರ್ಬ್ ಥರ್ಡ್ ಫಾರ್ಮ್ ಅಂದರೆ ಏನು ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ ಅಂದರೆ ಏನು ಇ ಡಿ ಆಗಲಿ ಡಿ ಆಗಲಿ ಇರಬೇಕು ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಇ ಡಿ ಇಲ್ದಿಂದ ಇರೋ ಆಪ್ಷನ್ಸ್ ತೆಗೆದು ಬಿಡ್ರಿ ಎಲಿಮಿನೇಟ್ ದೇಮ್ ವಿಚ್ ಆರ್ ನಾಟ್ ಪಾಸ್ಟ್ ಪಾರ್ಟ್ ಪುಲ್ಸ್ ಯಾವುದು ಇ ಡಿ ಇಲ್ಲ ತೆಗೆದುಬಿಡ್ರಿ ಇ ಡಿ ಇಲ್ಲ ತೆಗೆದು ಬಿಡ್ರಿ ಬ್ಯಾ ಇದಕ್ಕೆ ಇ ಡಿ ಇಲ್ಲ ತೆಗೆದುಬಿಡ್ರಿ ಎರಡಕ್ಕೆ ಇ ಡಿ ಇದೆ ಇದೊಂದು ಇದೊಂದು ಅದರಲ್ಲೇ ಆನ್ಸರ್ ಇದೆ ಹೋಯ್ತಾ ಮೂರು ಕಷ್ಟವಾದ ಹುಟ್ಟೋಯ್ತು ನಮಗೆಲ್ಲ ಭಾಳ ತೊಂದರೆ ಕಮ್ಮಿ ಆಗಿಬಿಡಿತ್ತು ಬೋರ್ಡನ್ ಕಮ್ಮಿ ಆಗ್ಬಿಡ್ತು ದೀಸ್ ತ್ರೀ ಆರ್ ಡಿಫಿಕಲ್ಟ್ ವರ್ಡ್ಸ್ ವಿ ಡೋಂಟ್ ನೋ ಮೀನಿಂಗ್ಸ್ ಬಟ್ ದೇ ಡೋಂಟ್ ಹ್ಯಾವ್ ಇ ಡಿ ಎಟ್ ದಿ ಎಂಡ್ ಬಟ್ ಇಫ್ ಯು ಚೆಕ್ ಬೈ ಈಸ್ ದೇರ್ ಬೈ ಬಿಹೈಂಡ್ ಯು ಹ್ಯಾವ್ ಎ ಬ್ಲ್ಯಾಂಕ್ ಯು ಶು ಶುಡ್ ಬಿ ಪ್ಯಾಸಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಬೈ ಹಿಂದಗಡೆ ಬರೋ ವರ್ಡು ವರ್ಬ್ ಆಗಿರಬೇಕು ಥರ್ಡ್ ಫಾರ್ಮ್ ಆಗಿರಬೇಕು ಅದಕ್ಕೋಸ್ಕರ ಇವೆಲ್ಲ ಹೋಯ್ತು ಅದರಲ್ಲೇ ಆನ್ಸರ್ ಆಯ್ತು ಇದು ಹೇಳೋಣ ಫಿನಿಶಡ್ ಅಂತ ಬೇಡ ಯಾಕಂದರೆ ಯಾವಾಗ ಒಂದು ಡೆಸಿಷನ್ ತೊಗೊಂಡ್ರೆ ನಾವು ಫಿನಿಶ್ ಆಗ್ತೀವಿ ಇನ್ಫ್ಲುಯೆನ್ಸ್ ಆಗ್ತಿವೆ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಡೆಸಿಷನ್ಸ್ ಅದರ ಪ್ರಭಾವ ನಮ್ಮ ಮೇಲೆ ಬೀಳಿತ್ತಲ್ಲ ಅದಕ್ಕೋಸ್ಕರ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ನೀವೊಂದು ಒಳ್ಳೆ ವೀಡಿಯೋ ನೋಡ್ತೀರಿ ಒಳ್ಳೆ ಒಳ್ಳೆ ಉಪನ್ಯಾಸ ಮೋಟಿವೇಷನಲ್ ಇದೆ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಫಿನಿಷ್ ಆಗ್ತೀರಿ ನೀವು ಇನ್ಫ್ಲೂಯೆನ್ಸ್ ಆಗ್ತೀವಿ ಅದಕ್ಕೋಸ್ಕರ ಯು ಶುಡ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಇದೇ ಆನ್ಸರ್ ಬಂದುಬಿಡ್ತು ಮಾರ್ಕ್ ಇನ್ಫ್ಲೂಯೆನ್ಸ್ಡ್ ಬೈ ದ ಡೆಸಿಷನ್ಸ್ ಆಫ್ ಮೇಜರ್ ಆಯಿಲ್ ಪ್ರೊಡ್ಯೂಸರ್ಸ್ ಆಗಿಬಿಡ್ತು ಆಯಿತು ನಾವು ಫೋರ್ತ್ ಬ್ಲ್ಯಾಂಕ್ ಹೋಗೋಣ ಆಯಿಲ್ ಟ್ರೇಡಿಂಗ್ ಅಟ್ ಸೆವೆ ಸೆವೆಂಟಿ ಡಾಲರ್ಸ್

ಆ ಸಫರ್ ಆಗ್ತಾ ಇರೋ ಕಂಟ್ರೀಸ್ಗೆ ಸ್ವಲ್ಪ ರಿಲೀಫ್ ಥರ ಬರುತ್ತೆ ಸ್ವಲ್ಪ ರಿಲೀಫ್ ಥರ ಬರುತ್ತೆ ಯಾವಾಗ ಆಯಿಲ್ ಎಪ್ಪತ್ತು ಡಾಲರ್ ವ್ಯಾಪಾರ ಆದರೆ ಅಂದರೆ ಒಂದು ಆಯಿಲ್ಗೆ ಬ್ಯಾರಲ್ಲು ಸೆವೆಂಟಿ ಡಾಲರ್ಸ್ಗೆ ನಾವು ಬಿಸ್ನೆಸ್ ಇದ್ದರೆ ಅಂಥ ರೇಟು ಬಂದರೆ ಆ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಸಫರ್ ಆಗ್ತಾ ಇರೋ ಕಂಟ್ರೀಸ್ಗೆ ಸ್ವಲ್ಪ ಉಪಶಮನ ಬರುತ್ತೆ ಇವಾಗ ಬೆಂಗಳೂರಿನಲ್ಲಿ ಮಳೆ ಬರ್ತಾನೇ ಇದೆ ಮೂರು ನಾಲ್ಕು ದಿವಸ ಆಯಿತು ಫರಕ್ ಹೋಗೋಕಿಲ್ಲ ಮಳೆ 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 ಎಲ್ಲ ಕೆಲಸ ನಿಂತು ನಾಲ್ಕನೋ ದಿನ ಮಧ್ಯಾಹ್ನ ಆಗಲಿ ಐದನೋ ದಿನ ಬೆಳಿಗ್ಗೆ ಆಗಲಿ ಚೆನ್ನಾಗಿ ಬಿಸಿಲು ಕಾಯ್ತು ಅಂದ್ಕೊಳ್ರಿ ನಾವೇನಕೊಂತೀವಿ ರೀ ಹಬ್ಬ ಬಿಸಿಲು ಕಾಯ್ತಪ್ಪ ಮೂರು ನಾಲ್ಕು ದಿವಸ ಫರಕ್ ಹೋಗತಾ ಇರಲಿಲ್ಲ ಅಷ್ಟು ಇಬ್ಬಂದಿ ಪಡ್ತಾ ಇದ್ದೀವಿ ಇವತ್ತು ಬಿಸಿಲು ಕಾದಿದೆ ನೋ ಪ್ರಾಬ್ಲಮ್ ಯು ಕ್ಯಾನ್ ಗೋ ಔಟ್ ನಿಮ್ಗೆ ನೀವು ಹ್ಯಾಪಿ ಆತೀರಾ ಇಲ್ಲ ಹಾಗೆ ವರ್ಷಗೆ ನಮಗೆ ನಿಮ್ಗೆ ಇಬ್ಬಂದಿ ಇಡ್ತಾ ಬಂದಿರೋ ಒಂದು ಟೈಮ್ನಲ್ಲಿ ಸ್ವಲ್ಪ ರಿಲೀಫ್ ಬಂದರೆ ರಿಲೀಫ್ ಅಂಬೋದು ಬ್ಲ್ಯಾಂಕ್ನಾಗಿ ಬರಬೇಕು ಸಮ್ ಅಂದರೆ ಅಬ್ಜೆಕ್ಟಿವ್ ಅದರ ಬಗಲಿಗೆ ನೌನ್ ಬರಬೇಕು ಆ ನೌನ್ ಅರ್ಥ ಏನಾಗಿರಬೇಕು ರಿಲೀಫ್ ಅಂತ ಆಗಿರಬೇಕು ಇವಾಗ ಯಾವ ನೌನ್ಸ್ ಅಲ್ಲನೋ ಅವು ತೆಗೆದು ಬಿಡ್ರಿ ನೌನ್ಸ್ ಯಾವಲ್ಲ ಇದು ನೌನ್ ಅಲ್ಲ ತೆಗೆದು ಬಿಡ್ರಿ ಅದು ವರ್ಬದು ಸಮ್ ಬಗ್ಲಿಗೆ ವರ್ಬ್ ಬರಕೂಡದು ಬಿಡ್ರಿ ನೌನ್ಸ್ ಬರಬೇಕು ಸಮ್ ಬಗಲಿಗೆ ಇನ್ನೇನು ಬರಕೂಡ್ದು ಸಮ್ಮೆ ಅಬ್ಜೆಕ್ಟಿವ್ ಇನ್ನೊಂದು ಅಬ್ಜೆಕ್ಟಿವ್ ಬರಕೂಡೋದು ತೆಗೆದುಬಿಡ್ರಿ ಕನ್ಸುಮೇಟ್ ಏನು ಗೊತ್ತಾ ಮೀನಿಂಗ್ ಇದು ಸ್ಕಿಲ್ಫುಲ್ ಟ್ಯಾಲೆಂಟೆಡ್ ಸ್ಕಿಲ್ಫುಲ್ ಇಂಟೆಲಿಜೆಂಟ್ ಟ್ಯಾಲೆಂಟೆಡ್ ತೆಗೆದುಬಿಡ್ರಿ ಬರೋಲ್ಲ ನಾವು ನೌನ್ ಬರಬೇಕು ರೆಸ್ಯೂಮ್ ಅಂದರೆ ರೀಸ್ಟಾರ್ಟ್ ಅಂತ ಬರೋದಿಲ್ಲ ನೌನ್ ಬರಬೇಕು ಅದು ಬರ್ಬೋದು ಹಾಂ ಬ್ಯಾಸ್ಟಿನ್ ಅಂದರೆ ಒಂದು ಕೋಟೆ ಫೋರ್ಟ್ ಎಫ್ ಒ ಆರ್ ಟಿ ಫೋರ್ಟ್ ಆರ್ ಫೋರ್ಟ್ರೆಸ್ ಅದು ನೌನ್ ನೌನ್ ಆದರೆ ಕೂಡ ಅರ್ಥ ಏನು ಒಂದು ಕೋಟೆ ಅಂತ ನಮ್ಮ 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 ಬರಬೇಕಾಗಿದ್ದೇನು ರಿಲೀಫ್ ಅಂತ ಬರಬೇಕು ಇದು ತೆಗೆದುಬಿಡ್ರಿ ಇದು ಕೋಟೆ ಫೋರ್ಟ್ ಹ್ಞೂ ಇನ್ನು ಎರಡು ಮಿಕ್ಕಿವೆ ನೇಟಿವ್ ರಿಸ್ಪೈಟ್ ನೇಟಿವ್ ಅಂದರೆ ಏನು ಸ್ನೇಹಿತರೆ ಒಂದು ಊರಿನಲ್ಲಿ ಹುಟ್ಟಿರ್ತಾನೆ ಅದು ಒಂದು ನೇಟಿವ್ ಆಗಿತ್ತು ಇವಾಗ ನೀವೆಲ್ಲರೂ ಕೂಡ ನೇಟಿವ್ಸ್ ಆಫ್ ಕರ್ನಾಟಕ ಇಲ್ಲಿರೋರು ನೇಟಿವ್ಸ್ ಆಫ್ ಆಂಧ್ರ ಪ್ರದೇಶ್ ಹಾಗೆ ನೇಟಿವ್ಸ್ ಅಂದರೆ ಬಿಲಾಂಗಿಂಗ್ ಟು ಒನ್ ಕಂಟ್ರಿ ಒನ್ ಪ್ಲೇಸ್ ಅಂತ ಬರ್ತಾ ನಮ್ಗೆ ಬೇಕಾದ ಏನು ಮೀನಿಂಗ್ ಮೀನ್ ಏನು ಮೀನಿಂಗ್ ಬೇಕು ರಿಲೀಫ್ ಅಂತ ಬೇಕು ಇದು ಕೂಡ ಹೋಯಿತು ಒಂದೇ ಮಿಕ್ಕಿದಿನ ಇದೇ ಆನ್ಸರ್ ರಿಸ್ಪೈಟ್ ಅಂದರೆ ರಿಲೀಫ್ ಅಂತ ಅರ್ಥ ಸಮ್ ರಿಲೀಫ್ ಟು ಟ್ರೆಡಿಷನಲ್ ಆಯಿಲ್ ಪ್ರೊಡ್ಯೂಸರ್ಸ್ ಆಗೋಯ್ತು ನಾಲ್ಕು ಆಯಿತು ಐದಕ್ಕೆ ಬರೋಣ ಐದೇನಂತ ಇದ್ದೇನೆ ವಿಚ್ ಹ್ಯಾವ್ ಸಫರ್ಡ್ ದಿ ವಿಚ್ ಹ್ಯಾವ್ ಸಫರ್ಡ್ ದಿ ಡ್ಯಾಶ್ ಆಫ್ ಯು ಎಸ್ ಶೇಲ್ ಪ್ರೊಡ್ಯೂಸರ್ಸ್ ಈ ಒಪೆ ಕಂಟ್ರೀಸು ಯು ಎಸ್ ಇಂದ ಬರ್ತಾ ಇರೋ ಶೇಲ್ ಅಂದರೆ ಒಂದು ಒಂಥರ ಅದು ಆದ್ರ ಅದು ಅದರ ಬಗ್ಗೆ ಇವರಾದರೂ ಸಫರ್ ಆಗ್ತಾ ಇದ್ದಾರೆ ಇವಾಗ ಸಫರ್ ಅಂಬೋದು ನೆಗೆಟಿವಾ ಪಾಸಿಟಿವಾ ನೆಗೆಟಿವ್ ಸಫರ್ ಅಂದರೆ ನೆಗೆಟಿವ್ ಅಂದರೆ ಆ ಬ್ಲ್ಯಾಂಕ್ನಲ್ಲಿ ನೆಗೆಟಿವ್ ವರ್ಡ್ ಬರಬೇಕು ಅಷ್ಟೇನಾ ದಿ ಇದೆ ದಿ ಬಗಲಿಗೆ ಒಂದು ವರ್ಡ್ ಇದ್ದರೆ ಅದೇನಾಗಿರಬೇಕು ನೌನ್ ಆಗಿರಬೇಕು ಯಾವಾಗ ಟಿ ಹೆಚ್ ಇ ಬಂದರೆ ನೌನ್ ಬರುತ್ತೆ ಆ ಆಗಿರಬೇಕು ನೆಗೆಟಿವ್ ಮೀನಿಂಗ್ ಕೊಡಬೇಕು ನೋಡೋಣ ನೌನ್ ಅಲ್ದಾಗಿ ನೌನ್ ಅಲ್ದಾಗಿರೋ ಇವೆ ಅಂದರೆ ಇದು ಅಲ್ಲ ತೆಗೆದು ಬಿಡ್ರಿ ಹ್ಞೂ ಇದು ಅಲ್ಲ ತೆಗೆದು ಬಿಡ್ರಿ ಇದು ನೌನೆ ಆದರೆ ಮೀನಿಂಗ್ ತಪ್ಪು ಏನು ಬುಲ್ವಾರ್ಕ್ ಅಂದರೆ ಬುಲ್ವಾರ್ಕ್ ಅಂದರೆ ಗೋಡೆ ವಾಲ್ ವಾಲ್ ತೆಗೆದು ಬಿಡ್ರಿ ಹೋಯ್ತು ಇನ್ನು ಎರಡು ಮಿಕ್ಕಿವೆ ರೀಸ್ಟಾರ್ಟ್ ಆನ್ಸ್ಲಾಟ್ ನಮಗೇನು ಬೇಕು ಸಫರ್ ಅಂಬೋದು ನೆಗೆಟಿವ್ ನೆಗೆಟಿವ್ ಅರ್ಥ ಕೊಡೋ ಒಂದು ವರ್ಡ್ ಬೇಕು ರೀಸ್ಟಾರ್ಟ್ ನೆಗೆಟಿವಾ ಅಲ್ಲ ತಿರುಗಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ರೀಸ್ಟಾರ್ಟ್ ಅದು ನೆಗೆಟಿವ್ ಹೆಂಗಾಗಿತ್ತೆ ಲೆಸನ್ ಹೇಳ್ತಾ ಇದ್ದೆ ಕೆಮ್ಮು ಬಂತು ಒಂದು ನಿಮಿಷ ಸುಮ್ಮನೆ ಇದ್ದೀನಿ ಮತ್ತೆ ಸ್ಟಾರ್ಟ್ ಮಾಡಿ ನೆಗೆಟಿವ್ವಾದು ಅಲ್ಲಲ್ಲ ಅದಕ್ಕೋಸ್ಕರ ನೀವು ಅಡುಗೆ ಮಾಡ್ತಾಯಿದ್ದಿರಿ ಯಾರೋ ಕೂಗಿದ್ರು ಫರಗಿಂದ ಸ್ವಲ್ಪ ಸ್ಟಾಪ್ ಮಾಡಿ ಫರಕ್ಕೆ ಹೋದ್ರಿ ಮಾತಾಡ್ದಿರಿ ಮತ್ತೆ ಬಂದು ಸ್ಟಾ ಅದು ನೆಗೆಟಿವಾ ಅದಲ್ಲ ಸೊ ತೆಗೆದುಬಿಡ್ರಿ

ಆಯಿತು ಐದು ಐದು ಆಗೋಯ್ತು ಆರಕ್ಕೆ ಬರ್ತಾರೆ ಆರ್ಗೆ ಬರ್ತಾಯಿದ್ದೆ ಎಲ್ಲಿ ಇಲ್ಲ ಇದೆಲ್ಲ ಓದೋ ಕೆಲಸ ಇಲ್ಲ ಇಲ್ಲಿ ಬರ್ರಿ ಇಲ್ಲಿದೆ ಆರು ಆರು ಇಲ್ಲಿ ಇಲ್ದು ಬಂದುಬಿಡ್ರಿ ಕನ್ಸ್ಯೂಮರ್ಸ್ ಇನ್ ಇಂಡಿಯಾ ಆರ್ ಆಲ್ರೆಡಿ ಬಿಗಿನಿಂಗ್ ಟು ಫೀಲ್ ದ ಪಿಂಚ್ ಫೀಲ್ ದ ಪಿಂಚ್ ಅಂದರೆ ನಮಗೆ ಯಾರು ಹೀಗಿರ್ಕೊಂಡು ಗಿಚ್ಚರೀ ಗಿಚ್ಚಿದ್ರೆ ನೋವು ಆಗಿತ್ತಲ್ಲ ಗಿಚ್ಚಿದ್ರೆ ಕಚ್ಚಿದ್ರೆ ನೋವು ಆಗಿತ್ತಲ್ಲ ಹಾಗೆ ಫೀಲ್ ದ ಪಿಂಚ್ ಅಂದರೆ ಸ್ವಲ್ಪ ಅವರು ಬಾಧೆ ಪಡ್ತಾ ಇದ್ದಾರೆ ಯಾಕೆ ಬಾಧೆ ಪ ಇಬ್ಬಂದಿ ಪಡ್ತಾ ಇದ್ದಾರೆ ಯಾಕೆ ಆ್ಯಸ್ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಹ್ಯಾವ್ ಹಿಟ್ ಮಲ್ಟಿ ಹಿಯರ್ ಹೈಸ್ ಅಂದರೆ ಇಷ್ಟು ಮುಂಚೆ ಯಾವಾಗೂ ಇರಲಿಲ್ಲ ಇಷ್ಟು ಪ್ರೈಸಸ್ ಅಷ್ಟು ಪ್ರೈಸ್ ಆಗೋಷ್ಟೊತ್ತಿಗೆ ಅಷ್ಟು ಧ ಅಷ್ಟು ಪ್ರೈಸ್ ಇನ್ಕ್ರೀಸ್ ಆಗೋಷ್ಟೊತ್ತಿಗೆ ಎಲ್ಲರಿಗೆ ಪೆಟ್ರೋಲ್ ಡೀಸೆಲ್ ಬಳಸೋರಿಗೆ ಭಾಳ ಇಬ್ಬಂದಿ ಆಗ್ತಾ ಇದೆ ಗಿಚ್ಚಿದಾಗ ಆಗಿದೆ ಎಲ್ಲರಿಗೂ ನೋವು ಆಗಿದೆ ಅವ್ರಿಗೆ ದುಡ್ಡು ಹಣ ಭಾಳ ಖರ್ಚಾಗಿತ್ತು ಅದು ನೋವು ಆಗ್ತಾಯಿದೆ ಸರಿ ಹಾಂ ಮತ್ತ ಬರ್ರಿ ದ ರೀಟೈಲ್ ಸೆಲ್ಲಿಂಗ್ ಪ್ರೈಸ್ ಆಫ್ ಬೋತ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಇನ್ ಡೆಲ್ಹಿ ಫಾರ್ ಇನ್ಸ್ಟೆನ್ಸ್ ಹ್ಯಾಸ್ ರೈಸನ್ ಬೈ ಕ್ಲೋಸ್ ಟು ರುಪೀಸ್ ತ್ರೀ ಎ ಲೀಟರ್ ಸಿನ್ಸ್ ದಿ ಡ್ಯಾಶ್ ಆಫ್ ಟ್ವೆಂಟಿ ಏಯ್ಟೀನ್ ಡೆಲ್ಹಿನಲ್ಲಿ ಪೆಟ್ರೋಲ್ ಡೀಸೆಲು ಎರಡು ಸಾವಿರದ ಹದಿನೆಂಟು ಮೊದಲಾಗೋ ಟೈಮ್ಗೆ ಮೊದಲು ಎರಡು ಸಾವಿರದ ಹದಿನೆಂಟು ಬರೋ ಟೈಮ್ಗೆ ಲೀಟರ್ಗೆ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂತ ಅರ್ಥ ಓಕೆ ದಿ ಬಗಲಿಗೆ ಬ್ಲ್ಯಾಂಕ್ ಇದೆ ಇಷ್ಟ ಏನಂದ್ರೆ ನಾನು ದಿ ಬಗಲಿಗೆ ನೌನ್ ಇರಬೇಕು ಸರಿ ಯಾವುದು ನೌನಲ್ಲ ತೆಗೆದು ಬಿಡ್ರಿ ಐ ಎನ್ ಜಿ ಇದಲ್ಲ ನೌನಲ್ಲ ತೆಗೆದು ಬಿಡ್ರಿ ಲೋಕಲ್ ನೌನ ಅಬ್ಜೆಕ್ಟಿವ್ ಬಿಡ್ರಿ ನೌನ್ ಅಂದ್ಕೊಂಡ್ರೆ ಕೂಡ ಲೋಕಲ್ ಆಫ್ ಟ್ವೆಂಟಿ ಏಯ್ಟೀನ್ ಅಂತೀವೇ ಯಾವಾಗ ಅಂತೀವಿ ಲೋಕಲ್ ಒಂದು ಊರಿನಾಗ ಇರೋನು ನೇಟಿವ್ ಅಂದಿವೆ ಅಂತಾದದು ಲೋಕಲ್ ಆಫ್ ಟ್ವೆಂಟಿ ಏಯ್ಟೀನ್ ಯಾತರು ಸೊ ಮೀನಿಂಗ್ಲೆಸ್ ತೆಗೆದು ಬಿಡ್ರಿ

ಬಿಗಿನಿಂಗ್ ಆಫ್ ಟ್ವೆಂಟಿ ಏಯ್ಟೀನ್ ತಪ್ಪ ಅಲ್ಲ ತಪ್ಪ ತಪ್ಪು ರೈಟ್ ಇದು ಯಾಕೆ ಅಂತೀವಲ್ಲ ಬಿಗಿನಿಂಗ್ ಆಫ್ ಟ್ವೆಂಟಿ ಏಯ್ಟೀನ್ ಬಿಗಿನಿಂಗ್ ಆಫ್ ಟ್ವೆಂಟಿ ಟ್ವೆಂಟಿ ಅಂದರೆ ಏನು ಸ್ಟಾರ್ಟ್ ಮೊದಲಾಗೋದು ಎರಡು ಸಾವಿರದ ಹದಿನೆಂಟು ಅಷ್ಟೊತ್ತಿಗೆ ಅಂತ ಅರ್ಥ ಸರ್ ಗೊಯ್ತಲ್ಲ ನೀವು ಅನ್ಬೋದು ಸರ್ ನೀವು ಐ ಎನ್ ಜಿ ಅಂದರೆ ವರ್ಬ್ ಅಂದ್ರಲ್ಲ ಇಲ್ಲಿ ಅಲ್ಲಿ ಇದು ಕೂಡ ಐ ಎನ್ ಜಿ ಇದಲ್ಲ ಇದು ವರ್ ಇದು ವರ್ಬ್ ಅನ್ಕೋಬೋದಲ್ಲ ಅಲ್ಲ ಬಿಗಿನಿಂಗ್ ಅಮ್ಮೋದು ಎರಡು ನೌನು ಕೂಡ ವರ್ಬ್ ಕೂಡ

ಪಾಲಿಸಿ ಆಫ್ ಡೈನಮಿಕ್ ಡೈಲಿ ಪ್ರೈಸಿಂಗ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಡ್ಯಾಶ್ ದ ಸೆಂಟರ್ ಓಕೆ ಇವಾಗ ನೋಡಿರಿ ಮತ್ತೆ ಬೈ ಕಾಣಿಸ್ತಾ ಇದೆ ಬೈ ಹಿಂದ್ಗಡೆ ಬ್ಲ್ಯಾಂಕ್ ಇದೆ ಏನಂತ ಇದ್ದಾರೆ ಪೆಟ್ರೋಲ್ ಡೀಸಿಂಗ್ನ ಪೆಟ್ರೋಲ್ನ ಡೀಸೆಲ್ನ ಡೈಲಿ ಬೇಸಿಸ್ ಮೇಲೆ ಪ್ರೈಸಿಂಗ್ ಮಾಡ್ತಾರೆ ಪ್ರೈಸಿಂಗ್ ಮಾಡೋರು ಯಾರು ಸೆಂಟರ್ ಅಂದರೆ ಗೌರ್ಮೆಂಟ್ ಮಾಡಿದ್ದೆ ಏನು ವಾಯ್ಸ್ ಇದು ಬೈ ಹಿಂದ್ಗಡೆ ಬ್ಲ್ಯಾಂಕ್ ಇದೆ ಅಂದರೆ ಪ್ಯಾಸಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಬೈ ಹಿಂದಗಡೆ ಬ್ಲ್ಯಾಂಕ್ ಇದ್ದರೆ ಏನು ಬರಬೇಕು ಸ್ನೇಹಿತರೆ ಮುಂಜೆ ಹೇಳ್ದು ಬಿ ತ್ರೀ ಬರಬೇಕಂತ ಹೇಳಿದ್ನ ಬಿ ತ್ರ ಅಂದರೆ ಇ ಡಿ ಇರಬೇಕು ಡಿ ಆಗಿ ಇ ಡಿ ಇರಬೇಕು ಯಾವುದಕ್ಕೆ ಇ ಡಿ ಇಲ್ಲನೋ ತೆಗೆದು ಬಿಡ್ರಿ ವರ್ಬ್ ಅಲ್ಲ ಹೋಯ್ತು ನೋ ಡಿ ನೋ ಇ ಡಿ ಇದಕ್ಕಿಲ್ಲ ಹೋಯ್ತು ಇದಕ್ಕೆ ಕೂಡ ಇಲ್ಲ ಹೋಯ್ತು ಆ ಮೂರು ನೌನ್ಸ್ ನಮ್ಗೆ ಬೇಕಾಗಿದ್ದೇನು ವರ್ಬ್ ಅದು ಕೂಡ ಥರ್ಡ್ ಫಾರ್ಮಾಗಿರ್ಬೇಕು ಬಿಕಾಸ್ ಬೈ ಬಂದಿದೆ ಪ್ಯಾಸಿವ್ ವಾಯ್ಸ್ ಆಗಿದೆ ಬೈ ದ ಸೆಂಟರ್ ಇವಾಗ ನೋಡಿರಿ ಎಂಡ್ಯೂರ್ಡ ಅಡಾಪ್ಟೆಡಾ ಎರಡು ವಿ ಯಾಕೆ ತಗೋಬೇಕಂದ್ರೆ ನಾನಿಲ್ಲಿ ಪಾಲಿಸಿ ಅಂಡರ್ಲೈನ್ ಮಾಡಿದ್ದಲ್ಲ ಇದೇ ನಮಗೆ ಹಿಂಟ್ ಯಾಕಂದರೆ ನಾವು ಪಾಲಸಿನ ಎಂಡ್ಯೂರ್ ಅಂದರೆ ಸಫರ್ ಆತೀವೆ ಪಾಲಸಿನ ಅಡಾಪ್ಟ್ ಮಾಡ್ಕೊತೀವಿ ನೀವೇ ಹೇಳ್ರಿ ಡು ವೈ ಸಫರ್ ಎ ಪಾಲಸಿ ಡೂ ವೈ ಅಡಾಪ್ಟೆ ಪಾಲಸಿ ಆನ್ಸರ್ ಏನು ಅಡಾಪ್ಟೇ ಅಲ್ಲ ಅದಕ್ಕೋಸ್ಕರ ಅಡಾಪ್ಟೆಡ್ ಅಡಾಪ್ಟ್ ಮಾಡಿರೋದು ಯಾರು ಗೌರ್ಮೆಂಟ್ ಪಾಲಸಿ ವಾಟ್ ಪಾಲಸಿ ಪಾಲಸಿ ಆಫ್ ಡೈನಮಿಕ್ ಡೈಲಿ ಪ್ರೈಸಿಂಗ್ ವಾಟ್ ಪ್ರೈಸಿಂಗ್ ಪ್ರೈಸಿಂಗ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಹೂ ಅಡಾಪ್ಟೆಡ್ ಇಟ್ ಅಡಾಪ್ಟೆಡ್ ಬೈ ದ ಸೆಂಟರ್ ಅಂತ ಅದಕ್ಕೋಸ್ಕರ ಸರಿಕೆ ಸರಿ ಬೇಕು ಪಾಲಿಸಿ ಬಂದರೆ ಎಂಡ್ಯೂರ್ ಬರಲ್ಲ ವೀ ಗೆ ಗೆಟ್ ಅಡಾಪ್ಟೆಡ್ ಆರ್ ಇಂಪ್ಲಿಮೆಂಟೆಡ್ ಪುಟ್ ಇನ್ ಟು ಪ್ರಾಕ್ಟೀಸ್ ಇಂಟ್ರಡ್ಯೂಸ್ಡ್ ಅಂತ ಅದ್ ಬರ್ತೇವೆ ಪಾಲಿಸಿ ಬಂದರೆ ಅದಕ್ಕೋಸ್ಕರ ಇದು ಹಿಡಿದು ಇದು ಹಿಡಿದು ಇದು ತೊಗೋಬೋದಾ ಅವನು ಸರ್ ಆಯಿತು ಸೆವೆಂತ್ ಸೆವೆಂತ್ ಕ್ವಶನ್ ಕೂಡ ಆಗೋಯ್ತು ನೌ ಕಮ್ಸ್ ದಿ ನೆಕ್ಸ್ಟ್ ಒನ್ ಏಯ್ಟ್ ಎಲ್ಲಿದೆ ಅಡಾಪ್ಟೆಡ್ ಬೈ ದ ಸೆಂಟರ್ ಬಟ್ ಆ್ಯಸ್ ರೈಸಿಂಗ್ ಆಯಿಲ್ ಪ್ರೈಸಸ್ ಪುಟ್ ಪ್ರೆಷರ್ ಆನ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ದಿ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟು ಬಗಲಿಗೆ ವರ್ಬ್ ಬರಬೇಕು ಅದಕ್ಕೆ ಎಸ್ ಇರಕೂಡದು ನೋಡ್ರಿ ಹ್ಞೂ ಸರ್ ವರ್ಬ್ ಸ್ಯಾವ್ಯಾವು ಅಲ್ಲ ತೆಗೆದು ಬಿಡ್ರಿ ಫೋರ್ಟ್ರೆಸ್ ನೌನ್ ಅದು ಅಂದರೆ ಕೋಟೆ ಫೋರ್ಟ್ ತೆಗ್ದಿಬಿಡ್ರಿ ಹೋಯಿತು ಫೋರ್ಟಿಫಿಕೇಷನ್ ಆ ಆ ಫೋರ್ಟನ್ನ ಇನ್ನೂ ಸ್ಟ್ರೆಂಗನ್ ಮಾಡಿಕೊಂಡ್ರೆ ಫೋರ್ಟಿಫಿಕೇಷನ್ ನೌನ್ ಹೋಯಿತು ಡೈಕ್ ಡೈಕ್ ಅಂದರೆ ಒಂದು ಎರಡು ಮೀನಿಂಗ್ಸ್ ಇದಕ್ಕೆ ಒಂದು ಮೀನಿಂಗ್ ಬ್ಯಾಡ ಅದು ಇನ್ನೊಂದು ಮೀನಿಂಗ್ ಹೇಳ್ತೀನಿ ಅದು ದಿ ಅದರ್ ಮೀನಿಂಗ್ ಈಸ್ ನಾಟ್ ನೆಸ್ಸರಿ ಫಾರ್ ಯು ಟು ನೋ ಬಿಟ್ಬಿಟ್ರೆ ಅದನ್ನು ಇನ್ನೊಂದು ಮೀನಿಂಗ್ ಏನಂದರೆ ಜಿಯೋಗ್ರಫಿ ಜಿಯೋಲಜಿನ ಡೈಕ್ ಅಂತಾರೆ ನಾವು ನಮಗೆ ತೆಗೆದುಬಿಟ್ರಿ ನಮ್ಗೆ ಏನು ಬರಬೇಕು ಟೂ ಬರಬೇಕು ಟೂ ಬಗ್ ಟೂ ಬಗಲಿಗೆ ವರ್ಬ್ ಬರಬೇಕು ಇದು ವರ್ಬ್ ಅಲ್ಲ ತೆಗೆದುಬಿಡ್ರಿ ಇನ್ನು ಎರಡುವೆ ವರ್ಬ್ಸ್ ಇದು ವರ್ಬೆ ಇದು ಬರ್ಬೆ ಇವಾಗ ಇವಾಗ ಯಾವುದು ಆನ್ಸರ್ ಆಗಬೇಕು ಏನು ಏನಂತಂದರೆ ಗವರ್ಮೆಂಟು ಹಿಂಗೆ ಮಾಡ್ದಾಗಿ ಏನೋ ಒಂದು ಕೆಲಸ ಮಾಡ್ದಾಗಿ ಕಂಟ್ರೋಲ್ ಮಾಡಬೇಕು ಅಂತ ಇದ್ದಾರೆ ಕಂಟ್ರೋಲ್ ಮಾಡೋದಿನ್ನ ಕಂಟಿನ್ಯೂ ಅಂತಾರೆ ಡೆಸಿಸ್ಟ್ ಅಂತಾರೆ ಕಂಟ್ರೋಲನ್ನು ನಾವು ರೆಸಿಸ್ಟ್ ಅನ್ಬೋದು ಪ್ರಿವೆಂಟ್ ಅನ್ಬೋದು ಅಬ್ಸ್ಟೈನ್ ಅನ್ಬೋದು ರೆಫ್ರೈನ್ ಅನ್ಬೋದು ಡೆಸಿಸ್ಟ್ ಅನ್ಬೋದು ಡೆಸಿಸ್ಟ್ ಮೀನ್ಸ್ ಕಂಟ್ರೋಲ್ ನಾಟ್ ಟು ಟೇಕ್ ದ ಡೆಸಿಷನ್ ಈಸ್ ಡೆಸಿಸ್ಟಿಂಗ್ ಅದಕ್ಕೋಸ್ಕರ ಟು ಡೆಸಿಸ್ಟ್ ಇನ್ನೊಂದು ಇನ್ನೊಂದು ಕ್ಲೂ ನೋಡಿರಿ ಕಂಟಿನ್ಯೂ ಬಂದರೆ ಬ ಬಗಲಿಗೆ ಫ್ರಮ್ ಬರಬೇಕಂತ ರೂಲ್ ಏನಿಲ್ಲ ಆದರೆ ಡೆಸಿಸ್ಟ್ ಬಂದರೆ ಬಗಲಿಗೆ ಯಾವಾಗೂ ಫ್ರಮ್ ಬರಬೇಕು ಅರ್ಥವಾಯ್ತಾ ಡೆಸಿಸ್ಟ್ ಡೆಸಿಸ್ಟ್ ಆಗಲಿ ಪ್ರೊಹಿಬಿಟ್ ಆಗಲಿ ಬ್ಯಾನ್ ಆಗಲಿ ಪ್ರಿವೆಂಟ್ ಆಗಲಿ ರಿಕವರ್ ಆಗಲಿ ಅಪ್ಸ್ಟೈನ್ ಆಗಲಿ ರೆಫ್ರೈನ್ ಆಗಲಿ ರೆಸ್ಟ್ರೈನ್ ಆಗಲಿ ಬಂದರೆ ಬಗಲಿಗೆ ಯಾವಾಗೂ ಫ್ರಮ್ಮೇ ಬರಬೇಕು ಬಂದಿದೆ ನೋಡ್ರಿ ಫ್ರಮ್ ಡೆಸಿಸ್ಟ್ ಫ್ರಮ್ ಆಯಿತು ಏಯ್ ಆಗೋಯ್ತು ಇನ್ನೊಂದು ಗೊತ್ತಾ ಇನ್ನು ಇಂಟ್ರೆಸ್ಟಿಂಗ್ ಏನಂದರೆ ಒಂಬತ್ತುನೋದು ಫ್ರಮ್ ಆದಮೇಲೆ ಬ್ಲ್ಯಾಂಕ್ ಇದೆ ಇನ್ನೊಂದು ಇವಾಗ ಏನೇನಿದ್ದೀನಿ ನಾನು ಟೂ ಬಗಲಿಗೆ ವಿ ಒನ್ ಬರಬೇಕು ಅಂತ ಹೇಳಿದೆ ಬಂದುಬಿಟ್ಟದಾಗೋಯ್ತು ಡೆಸಿಸ್ಟ್ ಬಂತು ಫ್ರಮ್ ಬಗಲಿಗೆ ಏನು ಗೊತ್ತಾ ಫ್ರಮ್ ಬಗಲಿಗೆ ವರ್ಬ್ ಬರಬೇಕಾದರೆ ಫ್ರಮ್ ಬಗಲಿಗೆ ವರ್ಬ್ ಬರಬೇಕಾದರೆ ಆ ವರ್ಬ್ ವಿ ಒನ್ ಆಗಕೂಡದು ವಿ ಫೋರ್ ಆಗಿರಬೇಕು ಫ್ರಮ್ ಬಗಲಿಗೆ ವಿ ಫೋರ್ ಆಗಿರಬೇಕು ಅಂದರೆ ವರ್ಬ್ಗೆ ಐ ಎನ್ ಜಿ ಇರಬೇಕು ನೋಡ್ರಿ ಅದಕ್ಕೆ ಐ ಎನ್ ಜಿ ಇದೆ ನೋಡ್ರಿ ಇದಕ್ಕಿದೆ ಐ ಎನ್ ಜಿ ಇಲ್ಲ ಇದಕ್ಕಿದೆ ಇದಕ್ಕಿಲ್ಲ ತಪ್ಪು ಇದಕ್ಕಿದೆ ಇದಕ್ಕಿಲ್ಲ ಹೋಯಿತು ತ್ರೀ ವರ್ಡ್ಸ್ ಎಲಿಮಿನೇಟೆಡ್ ಎರಡು ಮಿಕ್ಕಿವೆ ರಿಸೋರ್ಟಿಂಗು ವಿತ್ ವಿತ್ ಹೋಲ್ಡಿಂಗ್ ಇದರಲ್ಲಿ ಯಾವುದು ಆನ್ಸರು ಏನನ್ಬೇಕು ಗವರ್ಮೆಂಟು ಹಿಂಗೆ ಮಾಡದಾಗಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಇದ್ದಾರೆ ಹಿಂಗೆ ಮಾಡದಾಗಿ ಕಂಟ್ರೋಲ್ ಮಾಡ್ಕೋಬೇಕು ಆಲ್ಮೋಸ್ಟ್ ಎರಡು ಸರಿಗ ಸರಿಗೋತಾರೆ ಆದರೆ ಸಿಂಪಲ್ ಗ್ರಾಮರ್ ಪಾಯಿಂಟ್ ಏನಂದರೆ ಯಾವಾಗ ರಿಸೋರ್ಟಿಂಗ್ ಬಂದರೇ ಅದರ ಬಗಲಿಗೆ ಟೂ ಇರುತ್ತೆ ರಿಸೋರ್ಟ್ ಆಗಲಿ ರಿಸೋರ್ಟೆಡ್ ಆಗಲಿ ರಿಸೋರ್ಟಿಂಗ್ ಆಗಲಿ ವರ್ಬ್ ಬಂದರೆ ಬಗಲಿಗೆ ಟೂ ತಪ್ಪ ಬೇರೆ ಏ ಪ್ರಿಪೊಟಿಷನು ಇರೋದಿಲ್ಲ ಇದೆ ರಿಸೋರ್ಟಿಂಗ್ ಟೂ ಅಂತ ಬಂದಿದೆ ವಿತ್ ಹೋಲ್ಡಿಂಗ್ ಬಗಲಿಗೆ ಟೂ ಬರೋದಿಲ್ಲ ಅದಕ್ಕೋಸ್ಕರ ವಿತ್ ಹೋಲ್ಡಿಂಗ್ ಈಸ್ ರಾಂಗ್ ಬಗಲಿಗೆ ಟೂ ಬರುತ್ತೆ ಸಬ್ಸಿಡೀಸ್ ಟು ಈಸ್ ದ ಪೇನ್ ಆಗೋಯ್ತು ನೈನ್ ಕ್ವಶನ್ಸ್ ಆಗಿಬಿಡ್ತು ಲಾಸ್ಟ್ ಒನ್ ಏನಿದು ಇಟ್ ಶುಡ್ ವರ್ಕ್ ಟು ವರ್ಡ್ಸ್ ರೇಷನಲೈಸಿಂಗ್ ಟ್ಯಾಕ್ಸಸ್ ಸಾರಿ

ಕಿಟಡಲ್ ಹೋಯ್ತು ಡಿನೆ ಹೋಯ್ತು ಯಾಕೆ ಐ ಎನ್ ಜಿ ಇಲ್ಲ ಎರಡಕ್ಕೆ ಐ ಎನ್ ಜಿ ಇದೆ ಹಾಂ ಇಂಪೋಸಿಂಗು ರೆಫ್ಯೂಸಿಂಗ್ ಹ್ಞೂ ಇವಾಗ ನೋಡಿರಿ ಯಾವ್ದು ತೊಗೊಬೋಣ ಅಂದರೆ ಇಲ್ಲಿ ನಿಮಗೆ ಒಂದು ಕ್ಲೂ ಬರುತ್ತೆ ಬರ್ಡನ್ ಆನ್ ಯಾವಾಗನ್ನ ಆಗಲಿ ಬರ್ಡನ್ ಬಂದರೆ ನಾವು ಅದನ್ನು ಬರ್ಡನ್ನ ರೆಫ್ಯೂ ಇನ್ನೊಬ್ಬರ ಮೇಲೆ ಭಾರ ಇಡ್ತಾ ಇದ್ದೀವಿ ಅಂದ್ಕೊಳ್ರಿ ಅದೇನಂತೀವಿ ನಿನ್ನ ಮೇಲೆ ನಾನು ಭಾಳ ಬರ್ಡನ್ ಇಡ್ತಾ ಇದ್ದೀನಪ್ಪ ಅಂತೇಳಿ ನಿನ್ನ ಮೇಲೆ ಭಾಳ ಭಾರ ಇಡ್ತಾ ಇದ್ದೀನಿ ಅಂತ ಒಬ್ಬರು ಇಡೋದನ್ನ ಏನಂತಾರೆ ಗೊತ್ತಾ ಇಂಪೋಸ್ ಅಂತಾರೆ ಇನ್ನೊಂದು ಗ್ರಾಮರ್ ಪಾಯಿಂಟ್ ಇಂಪೋಸ್ ಅಂದ್ರೇ ನಿಮಗೆ ಆನ್ ಬರುತ್ತೆ ರೆಫ್ಯೂಸಿಂಗ್ ಬಂದರೆ ಆನ್ ಬರೋದಿಲ್ಲ ರೆಫ್ಯೂಸಿಂಗ್ ಬಂದರೆ ಟೂ ಬರ್ಬೋದು ರೆಫ್ಯೂಸಿಂಗ್ ಟು ಆಕ್ಸೆಪ್ಟ್ ಅಂತ ಅನ್ಬೋದು ಆದರೆ ಇಂಪೋಸಿಂಗ್ ಬಂದರೇ ನಿಮಗೆ ಆನ್ ಬರೋದು ಇಂಪೋಸ್ ಇಂಪೋಸಿಂಗ್ ಬರ್ಡನ್ ಆನ್ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇಂಪೋಸ್ ಬಂದರೆ ಕ್ಲ್ಯಾಂಪ್ ಬಂದರೆ ಅವಾಗ ಬಗಲಿಗೆ ನಾವು ಆನ್ ಯೂಸ್ ಮಾಡು ಆನ್ ಇಂಪೋಸ್ ಅಂದರೆ ಒಬ್ಬರ ಮೇಲೆ ಭಾರ ಇಡೋದು ಗವರ್ಮೆಂಟ್ ಇಂಪೋಸ್ಡ್ ಟ್ಯಾಕ್ಸಸ್ ಆನ್ ಕನ್ಸ್ಯೂಮರ್ಸ್ ಇಂಪೋಸ್ ಅಂದರೆ ವಿಧಿಸೋದು ಫಿಕ್ಸ್ ಮಾಡೋದು ಕ್ಲ್ಯಾಂಪ್ ಮಾಡೋದ್ರ ಬಗ್ಗೆ ಯಾವಾಗ ಆನೆ ಬರಬೇಕು ಆಗುತ್ತೆ ಐ ಎನ್ ಜಿ ಬರಬೇಕು ಆನ್ ಇದೆ ಸೊ ರೆಫ್ಯೂಸ್ ಬಗಲಿಗೆ ಆನ್ ಬರೋದಿಲ್ಲ ಇಂಪೋಸ್ ಬಗಲಿಗೆ ಬರುತ್ತೆ ಆಗೋಯ್ತು ಇಂಪೋಸಿಂಗ್ ಬರ್ಡನ್ ಆನ್ ದ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಆಗೋಯಿತು ಆದರೆ ವಾಟ್ ಈಸ್ ಕಿಟೆಡಲ್ ಅಂದರೆ ಮತ್ತ ಎ ವೆರಿ ಸ್ಟ್ರಾಂಗ್ ವಾಲ್ ಆರ್ ಎ ವೆರಿ ಸ್ಟ್ರಾಂಗ್ ಫೋರ್ಟ್ ಈಸ್ ಕಾಲ್ಡ್ ಕಿಟೆಡಲ್ ನೋಡಿರಿ ನಾವು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಪ್ಯಾಸೇಜನ್ನು ಓದೇ ಇಲ್ಲ ಅಸಲು ನಾವು ಬ್ಲ್ಯಾಂಕ್ಸ್ ಕಡೆ ಮಾತ್ರ ನೋಡಿಕೊಂಡು ಬ್ಲ್ಯಾಂಕ್ಸ್ ಹಿಂದೆ ಮುಂದೆ ವರ್ಡ್ಸ್ ನೋಡಿಕೊಂಡು ನಾವು ಆನ್ಸರ್ ಮಾಡಿ ಟೆನ್ ಕ್ವಶನ್ಸ್ಗೆ ಟೆನ್ ಸರಿಗೋಗಿವೆ ಇವಾಗ ನಾನು ಯಾವ ಟಿಪ್ಸ್ ಹೇಳ್ದನೋ ಅವೆಲ್ಲ ನೀವು ನೆನಪಿಗೆ ಇಟ್ಟುಕೊಳ್ಳಿರಿ ಮಧ್ಯ ಒಂದು ವರ್ಡ್ ಮರ್ತೋಗಿದ್ದೀನಿ ನಾನು ಅದು ಅದು ಹೇಳ್ತೀನಿ ಪ್ಯಾಲಿಸೇಡ್ ಅಂದರೆ ಇದಕ್ಕೆ ಮೀನಿಂಗ್ ಹೇಳಿ ನಾನು ಹೇಳ್ತೀನಿ ಇದಕ್ಕೆ ಮೀನಿಂಗ್ ಏನು ಗೊತ್ತಾ ವುಡ್ ಒಂದು ಚೆಕ್ಕೆ ಕಟ್ಟಿಗೆ ಥರ ವುಡ್ ವುಡನ್ ವಾಲ್ ಆರ್ ವುಡ್ಡಿಂದ ಮಾಡಿರೋ ಒಂದು ದೊಡ್ಡ ಪೀಟೆ ಅಂತದಾಗಲಿ ವುಡ್ಡಿಂದ ಸ್ವಲ್ಪ ಗೋಡೆ ಕಟ್ಟದಾಗ ಕಟ್ಬಿಟ್ಟಿದೆ ಅದನ್ನು ಪ್ಯಾಲಿಸ್ಯೂಡ್ ಅಂತಾರೆ ಪ್ಯಾರಾಪೆಟ್ ಅಂದರೆ ಕೂಡ ವಾಲ್ ವಾಲ್ ಬ್ಯಾಸ್ಟಿಲ್ ಅಂದರೆ ಕೂಡ ವಾಲ್ ವಿಚ್ ಈಸ್ ಸರೌಂಡಿಂಗ್ ಎನ್ ಏರಿಯಾ ಅದು ಕೂಡ ಬ್ಯಾಶ್ಟ ಪ್ರೊಟೆಕ್ಷನ್ ವಾಲ್ ಸರೌಂಡಿಂಗ್ ಎ ಪ್ಲೇಸ್ ಒಂದು ಜೈಲ್ ಸುತ್ತು ಗೋಡೆ ಕಟ್ಟಿದರೆ ಅದನ್ನು ಬ್ಯಾಸ್ಟಿಲ್ ಅಂತ ಅಂತಾರೆ ಆ್ಯಕ್ಚುಲ್ಗ ಫ್ರೆಂಚ್ ಟರ್ಮ್ ಅದು ಫ್ರಾನ್ಸ್ ದೇಶದಲ್ಲಿ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ಇದೆಲ್ಲ ಪ್ಯಾರಿಸ್ನಲ್ಲಿ ಒಂದು ಏರಿಯಾ ಇದೆ ಅದರ ಹೆಸರು ಬ್ಯಾಸ್ಟಿಲ್ ಅಲ್ಲಿ ಒಂದು ಜೈಲಿದೆ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಜೈಲ್ಸ್ ಇನ್ ದ ಎಂಟೈರ್ ವರ್ಲ್ಡ್ ಬ್ಯಾಸ್ಟಿಲ್ ಜೈಲ್ ಸೊ ಬ್ಯಾಸ್ಟಿಲ್ ಅಂದರೆ ಎ ಹ್ಯೂಸ್ ಸ್ಟ್ರಾಂಗ್ ವಾಲ್ ಸರೌಂಡಿಂಗ್ ಎ ಪ್ಲೇಸ್ ಇನ್ನೊಂದು ಕಡೆ ಹೇಳಬೇಕು ನಾನು ಸೇಮ್ ಬ್ಯಾಸ್ಟಿನ್ ಅಂದರೆ ಕೂಡ ಒಂದು ಕೋಟೆ ಹೇಳಿದರೆ ಮರ್ತವ್ರೆ ಅದು ಮತ್ತು ಬುಲ್ವಾರ್ಕ್ ಹೇಳಿದ್ದೀನ ವಾಲ್ ವಾಲ್ ಹಾಂ ಬಟ್ರಸ್ ಹೇಳಿದ್ದೀನಿ ಇದು ಕೂಡ ವಾಲ್ ಅಂತಲೇ ಇದು ಹೇಳಿಲ್ಲ ನೋಡಿರಿ ಮುನಿಷನ್ಸ್ ಅಂದರೆ ಅಂದ್ರೆ ಬಾಂಬ್ಸ್ ಬಾಂಬ್ಸ್ ಆರ್ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ನೋಡ್ರಿ ಆ್ಯಮ್ಯುನಿಷನ್ ಎ ಎಮ್ ಆ್ಯಡ್ ಮಾಡಿದ್ರೆ ಏನಂತೆ ಆ್ಯಮ್ಯುನಿಷನ್ಸ್ ಅಂದರೆ ವಾಟ್ ಈಸ್ ಆ್ಯಮ್ಯುನೇಷನ್ ಆ್ಯಮ್ಯುನೇಷನ್ ಅಂದರೆ ಯುದ್ಧದಲ್ಲಿ ಗನ್ಸ್ನಲ್ಲಿ ಇಡ್ತೀವಲ್ಲ ಬಾ ಗನ್ಸ್ನಲ್ಲಿರೋ ಗನ್ ಪೌಡರು ಬಾಂಬ್ಸ್ ಹಾಕ್ತಾರೆ ಯುದ್ಧದ ನಡೆಯೋ ಕಾಲಕ್ಕೆ ಆ ಬಾಂಬ್ಸನ್ನ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಎಲ್ಲ ಕಲ್ತನ ಕಲ್ತು

ಗ್ಯಾರಿಸನ್ ಗ್ಯಾರಿಸನ್ ಅಂದರೆ ಕೂಡ ಇಟ್ ಇಸ್ ಇಟ್ ಇಸ್ ಲೈಕ್ ಸಪೋರ್ಟ್ ಇವಾಗ ಏನೋ ಒಂದು ದೊಡ್ಡ ಬಿಲ್ಡಿಂಗು ಕೆಳಕ್ಕೆ ಬೀಳ್ದಾಗಿ ಸಪೋರ್ಟಾಗಿ ಒಂದು ಪಿಲ್ಲರ್ ಇಟ್ಟಿರ್ತಾರೆ ಪಿಲ್ಲರ್ ಆಗಲಿ ಗೋಡೆ ಕಟ್ಟಿರ್ತಾರೆ ಒಂದು ಬೀಮ್ ಇಟ್ಟಿರ್ತಾರೆ ಅದನ್ನು ಗ್ಯಾರಿಸನ್ ಅಂತಾರೆ ಸಪೋರ್ಟ್ ಕೆಳಗೆ ಬೀಳ್ದಾಗಿ ಅದು ಸ್ನೇಹಿತರೆ ಈ ಟೆನ್ನು ಬ್ಲ್ಯಾಂಕ್ಸ್ ಕೂಡ ಡಿಫಿಕಲ್ಟ್ ಪ್ಯಾಸೇಜ್ ಆದರೆ ಚಿ ಚಿಕ್ಕ ಚಿಕ್ಕ ಎಲ್ಲ ನಾವು ಯೂಸ್ ಮಾಡಿ ಚಿಕ್ಕ ಟಿಪ್ಸ್ ಗ್ರಾಮರ್ನಲ್ಲಿ ವೆರಿ ಸ್ಮಾಲ್ ಟಿಪ್ಸ್ ಟೂ ಬಗಲಿಗೆ ಏನು ಬರಬೇಕು ಇದ್ರೆ ಏನು ವರ್ಡ್ ಬರಬೇಕು ಇಂಥವು ಹಿಡು ನಾವು ಹಿಡಿದು ಪ್ಯಾಸೇಜ್ ಓದ್ದಾಗೆ ಟೈಮ್ ಎಲ್ಲ ಸೇವ್ ಮಾಡ್ಕೊತ ಟೆನ್ ಕ್ವಶನ್ಸ್ಗೆ ಟೆನ್ ತಂದ್ಕೊಂಡಿದ್ದೀವಿ ಸೊ ಇನ್ನೊಂದ್ಸಲ ವಿಡಿಯೋ ನೋಡಿರಿ ನಾನು ಮಧ್ಯೆ ಮಧ್ಯೆ ಹೇಳಿ ಟಿಪ್ಸ್ ಎಲ್ಲ ನೆನಪಿಗೆ ಇಟ್ಕೊಳ್ಳ್ರಿ ಇವೇ ಅಪ್ಲೈ ಮಾಡಿರಿ ಎಕ್ಸಾಮ್ಸ್ನಲ್ಲಿ ನೀವು ಭಾಳ ಸುಲಭವಾಗಿ ಇಂಥ ಕಷ್ಟವಾದ ಪ್ಯಾಸೇಜ್ನಲ್ಲಿ ಕೂಡ ಕ್ಲೋಸ್ ಟೆಸ್ಟ್ನಲ್ಲಿ ಮಿನಿಮಮ್ ನೀವು ಟೆನ್ಗೆ ಸಿಕ್ಸ್ ಮಾರ್ಕ್ಸ್ ತಂದ್ಕೋಬೋದು ಇನ್ನು ಸ್ವಲ್ಪ ಜಾಗ್ರತೆಗೆ ನೋಡಿದ್ರೆ ವಿಡಿಯೋ ನೀವು ಪ್ರಾಕ್ಟೀಸ್ ಮಾಡಿದರೆ ದಿನ ಎರಡು ಎರಡು ಪ್ರ್ಯಾಸಿಸ್ ಪ್ರಾಕ್ಟೀಸ್ ಮಾಡಿದ್ರೆ ಟೆನ್ಗೆ ಯು ಕ್ಯಾನ್ ಇವೆನ್ ಸ್ಕೋರ್ ಏಯ್ಟ್ ಆರ್ ನೈನ್ ಸಮಟೈಮ್ಸ್ ಟೆನ್ ಇವೆನ್ ಐ ಹೋಪ್ ಯು ಕ್ಯಾನ್ ಡೂ ಅಂಟಿಲ್ ನೆಕ್ಸ್ಟ್ ಟೈಮ್ ಹ್ಯಾವ್ ಎ ನೈಸ್ ಟೈಮ್